ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ನವನಗರದ ಎಪಿಎಂಸಿ ವೃತ್ತದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರಥಮ ವರ್ಷದ ಪುಣ್ಯಸ್ಮರಣೆಯನ್ನು ನರ್ಸಿಂಗ್ ಆಫೀಸರ್ಸ್ ಶುಶ್ರೂಷಕಿಯರು ವತಿಯಿಂದ ನಮನವನ್ನು ಸಲ್ಲಿಸಲಾಗಿದೆ. ಅವರ ನೆನಪಿನಲ್ಲಿ ಅನ್ನ ಸಂತರ್ಪಣೆ ಕೂಡ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ಶಿವರಾಜ್ ಹೆಬ್ಬಳ್ಳಿ ಅವರು ಮಾತನಾಡಿದ್ದಾರೆ. ಒಬ್ಬ ಸಹೃದಯಿ, ಸಹಾನುಭೂತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿದ್ದ ಉತ್ತಮ ವ್ಯಕ್ತಿಯನ್ನು ಕಳೆದುಕೊಂಡು ವರ್ಷವೇ ಉರುಳಿದರು, ಅವರ ನೆನಪುಗಳು ಮಾತ್ರ ಸದಾ ನಮ್ಮ ಮನದಲ್ಲಿ ಜೀವಂತವಾಗಿವೆ ಎಂದು ಹೇಳಿದರು. ನಂತರ ಇದೇ ವೇಳೆ ಸಿದ್ದು ಪೂಜಾರ್ ಅವರು ಮಾತನಾಡಿದ್ದು, ಪುನೀತ್ ರಾಜ್ಕುಮಾರ್ ಅವರು ಇಡೀ ದೇಶವನ್ನೇ ಕೊಂಡು ಆಡುವ ಹಾಗೆ ಕೆಲಸವನ್ನು ಮಾಡಿದ್ದಾರೆ. ಅವರ ದಾನ ಮಾಡಿದ್ದು ಒಂದು ಕೈಲಿ ಕೊಟ್ಟರೆ ಒಂದು ಕೈಗೆ ಗೊತ್ತಾಗದ ಹಾಗೆ ಮಾಡಿದ್ದಾರೆ. ಅವರು ಮಾಡಿದ್ದ ಕೆಲಸಗಳನ್ನು ನಮ್ಮ ದೇಶಕ್ಕೆ ಮಾದರಿಯಾಗಿದ್ದು, ಆದರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಸೇರಿ ಸೂರ್ಯಚಂದ್ರ ಇರುವವರೆಗೂ ಅವರ ಹೆಸರು ಉಳಿಸುವ ಹಾಗೆ ಕೆಲಸ ಮಾಡೋಣ ಎಂದು ಕರೆಯನ್ನು ನೀಡಿದ್ದಾರೆ. ಇವತ್ತು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಗಲಿ ಒಂದು ವರ್ಷ ಆಯಿತು. ಆ ಕಾರಣಕ್ಕಾಗಿ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಒಂದು ಸರ್ಕಲ್ನಲ್ಲೂ ಎಲ್ಲ ಪುನೀತ್ ಅಭಿಮಾನಿಗಳು ನಾವೆಲ್ಲರೂ ಕೂಡಿ ಇವತ್ತು ಅವರ ಒಂದು ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆದ ಕಾರಣ ಇವತ್ತಿನ ಈ ಒಂದು ಎಪಿಎಂಸಿ ಸರ್ಕಲ್ನಲ್ಲಿ, ಬಾಗಲಕೋಟೆ ಜಿಲ್ಲೆಯ ಎಪಿಎಂಸಿ ಸರ್ಕಲ್ನಲ್ಲಿ ಎಲ್ಲ ನರ್ಸಿಂಗ್ ಒಂದು ಪುನೀತ್ ಅಭಿಮಾನಿಗಳು ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಪುಣ್ಯಸ್ಮರಣೆಯ ದಿನ ಇವತ್ತು ಎಲ್ಲರವರ ಒಂದು ಆಚರಣೆ ಮಾಡಿ ಎಲ್ಲ ಅವರು ಎಲ್ಲ ಇಲ್ಲಿ ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಸಲ್ಲಿಸ್ತೇನೆ. ನಾನು ಮೊದಲಿಗೆ ಶಿವರಾಜ್ ಅವರಾಗ್ಲಿ, ಎಲ್ಲರೂ ನಮ್ಮ ನರ್ಸಿಂಗ್ ಸಿಬ್ಬಂದಿಯವರಾಗ್ಲಿ, ಎಲ್ಲರೂ ಕೂಡಿ ಈ ಒಂದು ಅಪ್ಪವರ ಒಂದು ಪುಣ್ಯಸ್ಮರಣೆಯನ್ನ ಒಂದು ದಾನ ಅನ್ನ ಹಾಕುವ ಮೂಲಕ ಅವರಿಗೆ ಒಂದು ಈ ಒಂದು ತಮ್ಮ ಒಂದು ಕಾಣಿಕೆಯನ್ನು ಸಲ್ಲಿಸ್ತಿದ್ದಾರೆ. ತಮಗೆ ತುಂಬಾ ಧನ್ಯವಾದಗಳು ನರ್ಸಿಂಗ್ ಎಲ್ಲ ಸಿಬ್ಬಂದಿಯರಿಗೆ. ಪುನೀತ್ ರಾಜ್ಕುಮಾರ್ ಹೆಂಗಪ್ಪ ಅಂದ್ರೆ ಇಡೀ ದೇಶವನ್ನ ಕೊಂಡಾಡುವ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ದಾನ ಮಾಡಿದ್ದು ಒಂದು ಕೈ ಮಾಡಿದ್ದು ಇನ್ನೊಂದು ಕೈ ಗೊತ್ತಾಗಿಲ್ಲ. ಆದರೆ ಅವ್ರು ಮಾಡಿದ್ದು ಒಂದು ಅನ್ನ ಸಂತರ್ಪಣೆ ಆಗಲಿ, ಅವ್ರ ದಾನ ಧರ್ಮಗಳಾಗಲಿ ಇಡೀ ಒಂದು ದೇಶಕ್ಕೆ ಒಂದು ಮಾದರಿಯಾಗಿದೆ. ಆದ ಕಾರಣ ಮುಂದಿನ ದಿನಮಾನದಲ್ಲಿ ನಾವು ಎಲ್ಲರೂ ಪುನೀತ್ ಅವ್ರಿಗೆ ಮಾದರಿಯಾಗಿ ಎಲ್ಲರೂ ಕೂಡಿ ಆ ಥರ ಕೆಲಸ ಮಾಡೋಣ. ಈ ಪುನೀತ್ ಅವ್ರನ್ನ ಈ ಶಾಶ್ವತವಾಗಿ ಸೂರ್ಯ ಚಂದ್ರ ಇರುವವರೆಗೂ ಶಾಶ್ವತವಾಗಿ ಅವ್ರ ಹೆಸರನ್ನ ಉಳಿಸೋಣ ನಾವೆಲ್ಲರೂ ಕೂಡಿ. ಧನ್ಯವಾದಗಳು. ಈ ಪುಣ್ಯಸ್ಮರಣೆಯಲ್ಲಿ ಮಂಜುನಾಥ ಹಳ್ಳದ ಮನಿ, ಸಂಗಮೇಶ ಅಂಬಿಗೇರ್, ಮಹೇಶ್ ಕೋಟಿ, ಈರಪ್ಪ ಮಾದರ್ ಸೇರಿದಂತೆ ಇತರರು ಕೂಡ ಹಾಜರಿದ್ದರು. ವರದಿ ಮೈನುದ್ದೀನ್, ರಂಗಾಪುರ. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.